ಯೋಚನೆ ಮಾಡಿ, ಎಲ್ಲರೂ ಇವಾಗ ಏಕಾಗ್ರತೆಯಲ್ಲಿ ಯೋಚನೆ ಮಾಡಿ, ನಿಮಗೊಂದು ಪುಟ್ಟ ಕೂಸುಟ್ಟಿದೆ, ನೀವು ಅದನ್ನ ಕಾಶಿ ವಿಶ್ವನಾಥನ ಆಶೀರ್ವಾದಕ್ಕೆ ಟ್ರೈನ್ಲಿ ಕರ್ಕೊಂಡು ಹೋದ್ರು, ನೀವು ಮಲಗಿದಾಗ ಆ ಮಗುನ ಯಾರೋ ಎತ್ಕೊಂಡು ಹೋದ್ರು, ಹುಡುಕ್ತೆ ಒಂದು ವರ್ಷ, ಎರಡು ವರ್ಷ, ಐದು ವರ್ಷ, ಮತ್ತೊಂದು ಮಗು ಬಂದೆ ನೆನಪಿರುತ್ತೆ, ಬಟ್ ಅದ್ರ ಬಗ್ಗೆ ಮರ್ತು. ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ನೆನಪು ಬರುತ್ತೆ, ಇಲ್ಲ ಮರ್ತು ಹೋಗುತ್ತೆ. ಬಟ್ ಅದ ನಂತರ ನಿಮಗೂ ಇನ್ನೊಂದು ಪಾಪ ಬಂದಲ್ಲ, ಅದ್ರ ಬಗ್ಗೆ ಸದಾ ಯೋಚನೆ ಮಾಡ್ತಾರೆ. ಎಷ್ಟೋ ವರ್ಷಗಳಾದ ಮೇಲೆ ಅದೇ ಟ್ರೈನಲ್ಲಿ ನೀವು ಮತ್ತೆ ಈ ಮಗು ಮೊಮ್ಮಗುನ ಕರ್ಕೊಂಡು ಕಾಶಿ ವಿಶ್ವನಾಥಕ್ಕೆ ಹೋಗ್ತಾ ಇದೆ ಮೊಮ್ಮಗು. ಆ ಮಗು ಹೋದ ಮೇಲೆ ಇನ್ನೊಂದು ಮಗು ಬಂದು ಅದು ದೊಡ್ಡದಾಗಿ ಅದಕ್ಕೊಂದು ಪಾಪ ಬಂದು, ಅದೇ ದಿವಸ ಆ ಮಗುನ ತಗೊಂಡೋಗಿರೋರು ಭಿಕ್ಷಕನಾಗಿ ಕೈಕಾಲು ಕಟ್ ಮಾಡಿ ನಿಮ್ಮ ಮುಂದೆ ಭಿಕ್ಷಕ್ಕೆ ಬಂದಾಗ ನೀವು ಹೇಳಿ ಹೋಗಪ್ಪ ಏನಿಲ್ಲ ಅಂತ, ಅದೇ ನಿಮ್ಮ ಮಗು ಅಂತ ಗೊತ್ತಾದ್ರೆ. ಸೊ ವಾಸ್ತವಿಕ ಜ್ಞಾನವಿಲ್ಲದೆ ಮನುಷ್ಯನು ಅಹಂಕಾರದಿಂದ, ಅಜ್ಞಾನದಿಂದ, ಕಾಮ ಕ್ರೋಧಾದಿಗಳಿಂದ ಸ್ವಯಂ ಜೀವನ ಕಳೆದು ಬಿಡುತ್ತಾರೆ. ಮನುಷ್ಯನ ಜೀವನದ ಬಗ್ಗೆ ನಾನು ನನ್ನ ಅಭಿಪ್ರಾಯ, ನನ್ನ ಅನುಭವದಲ್ಲಿ ಒಲಿಯಬೇಕು ಹೇಳಬೇಕಂದ್ರೆ, ಅರ್ಥವತ್ತಿಲ್ಲಾತ ಎಂದರೆ ಒಂದು ಜೀವನದಲ್ಲೂ ಗುರಿ ಇಲ್ಲದ ಮನುಷ್ಯನ ಜೀವನ ಬಾಳೆಗೊನೆ ಬೆಟ್ಟಿದ ಬಾಳೆ ತರ ಆಗುತ್ತೆ. ಬಾಳೆಗೊನೆ ಇರಷ್ಟು ಬರಷ್ಟು ಇದಷ್ಟು ಹಣ್ಣುಗೋಸ್ಕರ ನಾವೆಲ್ಲ ಕೊಡ್ತೇವೆ. ಬಾಳೆಗೊನೆ ಬೆಟ್ಟದ ಮೇಲೆ, ಆ ಗೊನೆನ ತೆಗೆದ ಮೇಲೆ ಅದಕ್ಕೆ ನೀರು ಗೊಬ್ಬರ ಯಾರಾದಾಗತ್ತ. ಸೊ ಗುರಿ ಇಲ್ಲದ ಮನುಷ್ಯನ ಜೀವನನು ಬಾಳೆ ಗೊನೆ ತೆಗೆದ ಮೇಲಿರ ಬಾಳೆಯು ಒಂದೇ. ಯೋಚನೆ ಮಾಡಿ ಸತ್ಯವಲ್ಲವನ ಹೇಳದು. ಆ ಗುರಿ ಮನುಷ್ಯನಿಗೆ ಬೇಕು. ಈ ಗುರಿ ತಪ್ಪು ಸರಿ ಎಂದದು ಬರಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಇಚ್ಛಾ ಗುರಿ ಬೇಕು. ಇದು ನಮ್ಮನ್ನ ಒಂದೊಂದೊಂದೊಂದೊಂದೊಂದೊಂದು ಮೇಲೆ ತಗೊಂಡು ಬರುತ್ತೆ. ನಿಮ್ಮದೆಲ್ಲ ಗುರಿ ಎಲ್ಲಿ ತಂದು ನಿಂದು ಬಿಟ್ಟಿದೆಯಂದ್ರೆ ಬಾಲಿಷ್ಯವಾಗಿ ಹುಟ್ಟು ಮಕ್ಕಳದ್ದು ಜೀವನ. ಹುಟ್ಟು ಮಕ್ಕಳು ಗೊತ್ತಲ್ಲ, ಪಾತ್ರೆಯಲ್ಲಿ ಕಲ್ಲು ಮಣ್ಣು ಹಾಕ್ಬಿಟ್ಟು ಅಡಿಗೆ ಮಾಡಿ ಅಜ್ಜ ತಿಂದು ಪಲ್ಯ, ಹಾಗೆ ಆದ ನಿಮ್ ಜೀವನ. ನಿಮ್ ಜೀವನದ ಬ್ಯಾರಿಯರ್ ಇಷ್ಟೇ, ವಿದ್ಯಾಭ್ಯಾಸ ನಿಮಗೆ ಬೇಕಿತ್ತು, ನಿಮ್ ಮಕ್ಕಳು ಕೊಡಬೇಕು, ದುಡ್ಡು ಬೇಕಿತ್ತು, ಯಾರು ಅಯ್ಯೋ ಪಾಪ ಅಂತ ಹೇಳಿಲ್ಲದ ಸಮೂಹದಲ್ಲಿ ಬದುಕಬೇಕು, ಇಷ್ಟಕ್ಕೆ ನಿಮ್ ಜೀವನ ಅಷ್ಟೇ. ಇದಂದು ಏನೇ ಇಲ್ಲ. ಇದನಂತರ ಏನಾದ್ರು ಇದೆ ಎಂದು ಹೇಳಿದರೆ, ಇಲ್ಲ ಗುರುತಾಗಬೇಕಂದ್ರೆ ನಿಮಗೆ ಏನೇನು ಗೊತ್ತಿದೆಯೋ ಅದೆಲ್ಲೇ ಉಪೇಕ್ಷೆ ಮಾಡಬೇಕು. ನಾನು ಹೇಳದ ಅರ್ಥ ನಿಮಗೆ ಆಗಿಲ್ಲ ಅಂದ್ರೆ ಇನ್ನೊಂದು ವಿಶೇಷವಾಗಿ ಅದನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಗುರುತಿರ ಕನ್ನಡ ನೀವು ಒಂದು ವಿಶೇಷ ವೈಡೂರ್ಯ ನೆಕ್ಲೆಸ್ ಕೊಂಡ್ಕೊಂಡೆ. ಎಲ್ಲರೂ ಏನ್ ಮಾಡಿದೆ, ಒಂದು ವಿಶೇಷ ವೈಡೂರ್ಯ ನೆಕ್ಲೆಸ್ ಕೊಂಡ್ಕೊಂಡೆ. ಇದು ದೊಡ್ಡ ಅಸಟ್ಟೆ ಹೌದಿಲ್ಲ, ಬಹಳ ಬೆಲೆ ಬಾಳದಪ್ಪ, ಬಟ್ ಇದು ಕಾಣ್ತಾ ಇಲ್ಲ, ರಾತ್ರಿ ಕಾಣ್ತಾ ಇಲ್ಲ, ಕಾಣಲ್ಲ ಅಂದ ಒಂದು ಬೇಜಾರಿದೆ. ಬಟ್ ಮನಸ್ಸಲ್ಲಿ ಏನ್ ನಿಶ್ಚಯ ಮಾಡುತ್ತೆ, ಕರೆಂಟ್ ಬರಲಿ, ಬೆಳಕು ಬಂದ ಮೇಲೆ ನೋಡೋಣ. ನಿಮ್ಮದೇ, ನೀವೇ ಕೊಂಡ್ಕೊಂಡಿರೋದು, ಬಟ್ ಇವಾಗ ನಾಪತ್ತೆ ಆಗಿದೆ. ಬಟ್ ಅದನ್ನ ಕಾಣಬೇಕಂದ್ರೆ ಏನ್ ಬೇಕು, ಬೆಳಕು. ಇದೇ ತರ ಜ್ಞಾನದಿಂದ ಮಾತ್ರ ಜೀವನದ ಸಂಗತಿಗಳು ತಿಳಿಯಲು, ಅನುಭವಿಸಲು, ಅರಿಯಲು ಕಾರಣ ಸಾಧ್ಯ. ಎಲ್ಲದೂ ಇದೆ, ನಿಮ್ಮದೇ ಇಲ್ಲ. ನೋಡಿ, ಇತ್ತೀಚೆಕ್ಕಿದ ಲೈಫ್, ಜೀವನ ಎಷ್ಟು ಕಷ್ಟವಾಗಿದೆಯಾ. ನೌ ಡೇಸ್ ದ ಲೈಫ್ ಇಸ್ ಬಿಕಮ್ ಸೋ ಡಿಫಿಕಲ್ಟ್ ಓ ಟಫ್. ದ ವುಮನ್ ಕೆನ್ ನಾಟ್ ಫೀಲ್ ಅರ್ ಬ್ಯೂಟಿ. ಅವರು ಸ್ತ್ರೀಗೆ ತನ್ನ ಸೌಂದರ್ಯ ಅನುಭವ ಆಗಬೇಕು, ಕಾನ್ಫಿಡೆನ್ಸ್ ಬರಬೇಕಂದ್ರೆ ಅವಳ ಲಿಪ್ಸಲ್ಲಿ ಲಿಪ್ಸ್ಟಿಕ್ ಇರಬೇಕು, ಅವಳ ಕಣ್ಣಿಲು ಕಣ್ಮಶಿ ಇರಬೇಕು, ಕಣ್ಣು ಕೆಳಗಡೆ ಕಪ್ಪು ಇದಾಕಬೇಕು. ನೋಡಿ ಎಂದ ಕಷ್ಟದ ಸ್ಥಿತಿ ಬಂದಿದೆ. ಹಾಗಾದ್ರೆ ನಿಮ್ಮ ಮುದ್ದಜ್ಜಿಯಾರು, ನಿಮ್ಮ ಅಮ್ಮನ ಅಮ್ಮನಂದವರು ಆ ಕಾಲಕ್ಕೆ ಹೋದರೆ, ಅವರಿಗೆ ಕಾಜಲು, ಲಿಪ್ಸ್ಟಿಕ್, ಫೇಸ್ ಪೌಡರು, ಬ್ಯೂಟಿ ಪಾರ್ಲರ್ ಎಲ್ಲ ಇದ್ದ ಅವರು ಸೌಂದರ್ಯವಾರಿಗಿದ್ದಿರೋದು ಸೌಂದರ್ಯ ಒಂದದು ಆಚೆ. ನೀವು ಕೂಡ ಮೇಕಪ್ ಇಲ್ಲೋ ಹೇಳ ಮಾತಿಲೋ ಪ್ರವೃತ್ತಿಯಲ್ಲೇ ಅಲ್ಲ, ಅಂತರಾತ್ಮ ಅವರ ಕ್ವಾಲಿಟಿ, ಕ್ವಾಲಿಟಿ ಆಫ್ ಥಿಂಕಿಂಗ್, ಒಳಗಡೆ ಇರೋ ಯೋಚನೆಯಲ್ಲೂ ಬ್ಯೂಟಿ ಬರೋದು, ಶಕ್ತಿ ಬರೋದು, ಧರ್ಮ ಬರೋದು, ಸತ್ಯ ಬರೋದು.
ನನಗೆ ಬೇಕಾಗಿರೋ ಸಮಯದಲ್ಲಿ ನೀ ಇಲ್ಲದ ಕಾರಣಕ್ಕೆ ಐ ಮಿಸ್ ಯು ಅಂತ ಹೇಳೋದಲ್ಲ, ನಾನಿನ್ನ ಮಿಸ್ ಮಾಡಿಕೊಂಡು ಹೇಳೋದಲ್ಲ ದೊಡ್ಡ ವಿಷಯ. ನಿನ್ನ ಪ್ರೆಸೆನ್ಸ್ ಇಲ್ಲದೆ ನಾನು ಇರಕ್ಕಾಗಿಲ್ಲ, ಅದಲ್ಲ ಇದೇ ಮಿಸ್ಸಿಂಗ್ ಅಂತ. ನಿಮ್ಮ ಒಂದು ಪ್ರೆಸೆನ್ಸ್ ಅನ್ನೋದಕ್ಕೆ ಕನ್ನಡ ಪದ ಇರುವಿಕೆ. ನಿನ್ನ ಇರುವಿಕೆ ಇಲ್ಲದೆ ನಾನು ಒಂದು ನಿಮಿಷ ಕಳ್ಕೊಳಕ್ಕಾಗಲ್ಲ, ಅಲ್ಲ ಇದು ನಿಜವಾದ ಮಿಸ್ಸಿಂಗ್ ಅಂತ. ಬಟ್ ಇದು ಯಾರಿಗಾದ್ರೂ ಗೊತ್ತಾ? ಆಂಜನೇಯನು ಶ್ರೀರಾಮನ ಇಲ್ಲದೆ ಇರುವಿಕೆ ಇದ್ದಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿಗಳಿಗೆ ಕಾಳಿ ಇಲ್ಲದೆ ಈ ಊರು ಸಂಬಂಧ ನಿಮಗೆ ನಿಮ್ಮ ಮೇಲೆ ಉಂಟಾ? ಖಂಡಿತ ಇಲ್ಲ. ಮೂರು ಹೊತ್ತು ನನ್ನ ಗಂಡ ಬೈತಾ ಇರ್ತಾನೆ, ನನ್ನ ಮಕ್ಕಳು ಹೇಳೋ ಮಾತು ಕೇಳದೇ ಇಲ್ಲ, ಏನು ಅರ್ಥವತ್ತಲ್ಲಾದ ಜೀವನ ಕಾರ್ಯ ವಿಷಯಕ್ಕೆ ನೀನು ಹೊಂದ್ಕೊಂಡು ಸ್ವಯಂ ನರಳುತ್ತಾ ಇರ್ತಾನೆ. ಆಮೇಲೆ ಇದೇ ಜೀವನ ನನ್ಕೊಂಡು ಬಿಡ್ತಾನೆ, ಇದೇ ಜೀವನ ಅನ್ಕೊಂಡು ಸಮಾಧಾನ ಹೆಂಗ ಮಾಡ್ತಾನೆ? ತನ್ನ ಜೀವನ ನೋಡಿದೆಯಲ್ಲ, ಅಯ್ಯೋ ಅವ್ರಿಗೆ ಇಷ್ಟು ಕಷ್ಟ ಇದೆ, ನನ್ಗೆ ಸ್ವಲ್ಪ ಪರವಾಗಿಲ್ಲ. ಹೀಗೆ ಇನ್ನೊಬ್ಬರ ಕಷ್ಟದಿನ ನೋಡಿ ತನ್ನ ಕಷ್ಟ ಪರವಾಗಿಲ್ಲ ಅನ್ಸೋ ನನಗೆ. ಇದೆಲ್ಲ ಮನುಷ್ಯನ ಜೀವನದ ವ್ಯಾಲ್ಯೂ. ನಿಮ್ಗೆಲ್ಲ ಅವ್ರು ಹುಟ್ಟಬ್ಬ ಬಂದಾಗ ಎಲ್ಲಿ ಏನ್ ಡಿಶ್ ಮೆನು ಇಡೋಣ, ಎಲ್ಲಿ ಕೇಕ್ ಕಟ್ ಮಾಡೋಣ, ಎಷ್ಟು ಜನನ ಕರೆಯೋಣ, ಅದೇ ಬೆಳಗಿನ ಜಾವ ಎದ್ದು ಗುಡಿ ಶುದ್ಧವಾಗಿ ಬೆಳಕಿನ ತೋರಿಸ್ಬೋದಲ್ಲ. ಕತ್ತಲೆಯಿಂದ ಸೂರ್ಯ ಉದಯ ಸಮಯದಲ್ಲಿ ನೀವು ಬೆಳಕು ಬೆಳಕು ತುಪ್ಪದ ಬೆಳಕು ಎಷ್ಟು ವಿಶೇಷವಾಗಿರುತ್ತೆ ಅವರ ಅನುಭೂತಿ. ಅದು ಅನುಭೂತಿ ಮಾತ್ರವಲ್ಲ, ಪುಟ್ಟು ಕೂಸಕ್ಕೆ ನೀವು ಕೂಡ ಸಂಸ್ಕಾರ ಕೂಡ ಇದೆ. ಅದು ಬಿಟ್ಟು ಇರವರ ಕಾಸೆಲ್ಲ ಖರ್ಚು ಮಾಡಿಬಿಟ್ಟು ಯಾರನ್ನೋ ಉಪ್ಸದು, ಅವರು ಬಂದು ಉಪ್ಪು ಇಲ್ಲ, ಹುಳಿ ಇಲ್ಲ, ಮಸಾಲೆ ಇಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಅವ್ರು ಹೇಳೋದು? ನಿಮ್ಮ ಮೇಲೆ ಬೇಜಾರು ಮಾಡಿಸ್ಬೇಕಂದಲ್ಲ, ತಾನು ಮಾಡಿದ್ರೆ ಬರ್ಡೇ ಇದ್ದು ಇವ್ರು ಚೆನ್ನಾಗಿ ಮಾಡಿದ್ಯಲ್ಲ ಮನಸ್ಸೊಪ್ಪದಿಲ್ಲ, ಏ ನಮ್ದೇ ಇದಕ್ಕದು ಚೆನ್ನಾಗಿದ್ದಿಲ್ಲ, ಏನೋ ಮಾಡಿದ್ರೆ ಅದು ನಮ್ಮಷ್ಟ ಆಗಿಲ್ಲ ನೋಡಿ. ಇದಕ್ಕೆಲ್ಲ ಮನಸ್ಸಕ್ಕೆ ಅವಕಾಶ ಕೊಡೋದು ಬಿಟ್ಟು ನಾವು ಯಾವಾಗಲೂ ದೈವಿಕ ಕಾರ್ಯಗಳ ಜೊತೆ ನಮ್ಮ ಹುಟ್ಟಬ್ಬ ಆಗಲಿ ಆನಿವರ್ಸರಿ ಆಗಲಿ ಎಲ್ಲ ಮಾಡಬೇಕು. ಪೂಜಾ ಸಂಸ್ಕಾರಗಳು ಇತ್ಯಾದಿಗಳಿಂದ ಮಾಡಿದಾಗ ಮಕ್ಕಳುಗಳು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಂಜಾಯ್ ಮಾಡಲು ಆಗುತ್ತೆ, ಅಲ್ಲಿ ಸಂಸ್ಕಾರ ಕಲಿತಂಗೂ ಆಗುತ್ತೆ. ಸಂಸ್ಕಾರ ಶೂನ್ಯವಾಗಿ ಏನ್ ಮಾಡು, ಏನ್ ಪ್ರಯೋಜನ ಆಗುತ್ತೆ? ಸಂಸ್ಕಾರವೇ ಸಂಸ್ಕಾರ ಬಂದದ್ದು ಮೂಲ ಬೇಸ್. ಈ ಬೆಳಕು ಗುರುಗಳು ಮಹಾಪೀಠ ಕ್ಯಾಮರಾ ಇವರೆಲ್ಲರೂ ಇರೋದು ಈ ಈ ಈ ಫ್ಲೋರ್ ನ ಹಿಡ್ಕೊಂಡು ಪಿಲ್ಲರ್ ಕೆಳಗಡೆ ಕಾಲುಗಳು ನಿಂತಿದೆ. ಈ ಕಾಲುಗಳು ಎಲ್ಲಾ ಕಡೆ ಇಲ್ಲ ನೋಡಿ, ಈ ಅವ್ರ ಪಿಲ್ಲರ್, ಈ ಅವ್ರ ಪಿಲ್ಲರ್, ಅವ್ರ ಪಿಲ್ಲರ್, ಬಟ್ ಈ ಇಡೀ ಫ್ಲೋರ್ ನ ತಾಕ್ತಾನೆ. ಅದೇ ತರ ನಮ್ಮ ಸಂಸ್ಕಾರ ಧರ್ಮವೇ ಮೂಲ. ಇವತ್ತದು ಅತಿ ವಿಶೇಷ ಒಂದು ನ್ಯೂಸ್ ಇವತ್ತದು, ಆಸ್ ಆಫ್ ಟುಡೇ ಯಾರಾದೊಬ್ರು ಹೇಳಿ. ದೊಡ್ಡ ಒಂದು ಯುದ್ಧಕ್ಕೆ ಸಾಧ್ಯತೆಗಳು 80% ಆಗಿದೆ. ಇಡೀ ದೇಶ ದೊಡ್ಡ ಒಂದು ಸಮಸ್ಯೆ ಹೋಗಕ್ಕೆ ಹೋಗ್ತಾ ಇದೆ. ಇಸ್ರೇಲ್ಕ್ಕೂ ಇರಾನ್ಕ್ಕೂ ದೊಡ್ಡ ಯುದ್ಧ ಶುರುವಾಗಕ್ಕೆ ಹೋಗ್ತಾ ಇದೆ. ಇರಾನ್ ಏನಾದ್ರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದರೆ ಅಮೆರಿಕ ಬರುತ್ತೆ, ಇಂಡಿಯಾ ಬರುತ್ತೆ, ಇದು ದೊಡ್ಡ ವಾರ ಆಗುತ್ತೆ. ಆವಾಗ ನಿಮಗಿರ ಈ ಸಮಾಧಾನ ಇಲ್ಲ, ಗುರುಗಳ ದರ್ಶನ ಇಲ್ಲ, ಮನೇನ ಆಚೆ ಬರಕ್ಕಾಗಲ್ಲ. ನೋಡುದ 39 ದಿವಸ ಬಹಳ ಕಷ್ಟದ ದಿವಸ ಅಂತ ನಮ್ಮ ಅಂತರಾತ್ಮ ಹೇಳ್ತಾರೆ. ಯುದ್ಧ ಏನಾದ್ರೂ ಶುರುವಾದ್ರೆ ನೀವು ಎಫ್ ಡಿ ಇಟ್ಟಿರೋ ದುಡ್ಡು, ಶೇರ್ ಮಾರ್ಕೆಟ್ ಎಲ್ಲ ಹೋಯ್ತು. ನೀವೆಲ್ಲರೂ ಅಲ್ಲಿ ದುಡ್ಡು ಬೆಳೆಸಿ ಇಲ್ಲಿ ದುಡ್ಡು ಬೆಳೆಸಿ ಆತರ ಒದ್ದಾಡಿ ಏನೋ ಮಾಡ್ತಾನೆ. ಇದೇ ಸಮಯ ಸ್ವಲ್ಪ ಅವರ ಹಸುವನ್ನ ಸಾಕಿ ಸ್ವಲ್ಪ ತರಕಾರಿ ಇಟ್ಟರೆ ಯುದ್ಧ ಬಂದ್ರು ನೀವು ಹಾಲು ಕುಡಿದು ತರಕಾರಿ ಇಂದು ಒಂದು ಬೀನ್ಸ್ ಕಿತ್ತಿ ಯಾವ್ದು ತಿನ್ನಬಹುದು. ಎಫ್ ಡಿ ಶೇರ್ ಮಾರ್ಕೆಟ್ ಅದು ಎಲ್ಲ ಇಟ್ಟಲ್ಲ, ಎಲ್ಲ ಫ್ರೋಸ್ ಆಗುತ್ತೆ. ಬಿಕಾಸ್ ವೆನ್ ದೇರ್ ಇಸ್ ಎ ನ್ಯಾಷನಲ್ ಕ್ಯಾಲಾಮಿಟಿ ಯು ಕೆನಾಟ್ ಸೇ ವೈ ಮೈ ಇಂಟ್ರೆಸ್ಟ್ ಇಸ್ ನಾಟ್ ಕಮಿಂಗ್ ಓರ್ ವೈ ಯು ಟೇಕನ್ ಆಫ್ ಮೈ ಮನಿ. ಅದೇ ನಿಮ್ಮ ಒಂದು ಮನೆಯಲ್ಲಿ ಆಡು ಮರಿ ಇವರು ಹಸು ಮರಿ ಎಲ್ಲ ಇದ್ದಾರೆ, ಏನು ಯುದ್ಧ ಬಂದ್ರೆ ನೀವು ಹೋಗಿ ಆರಾಮಾಗಿ ಹಾಲು ಕುಡ್ಕೊಂಡು ಬದುಕುತ್ತಾರೆ. ನಿಮ್ಮ ಜೀವನ ಇವತ್ತು ಪ್ರಾಕ್ಟಿಕಾಲಿಟಿ ಇಲ್ಲ, 100% ನೀವು ಡಿಪೆಂಡ್ ಆನ್ ಸಮಥಿಂಗ್ ಎಕ್ಸ್ ವೈ ಝಡ್.